ಇನ್ನೂ ಸರಿಯಾಗಿ ಒಂದು ಗಂಟೆ, ಇನ್ನೊಂದು ತಾಸಿನಲ್ಲಿ ಕರ್ನಾಟಕ ಹೈಕೋರ್ಟ್ನಲ್ಲಿ ಜಸ್ಟಿಸ್ ನಾಗಪ್ರಸನ್ನರ ಪೀಠ ಒಂದು ಐತಿಹಾಸಿಕ ತೀರ್ಪು ಕೊಡುತ್ತೆ. ಜಸ್ಟಿಸ್ ನಾಗಪ್ರಸನ್ನ ಅವರು ತೀರ್ಪು ಕೊಡ್ತಾರೆ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ರಾಜ್ಯಪಾಲರು ಕೊಟ್ಟಿರುವ ಅನುಮತಿ ಸರಿಯೋ ತಪ್ಪೋ ಅಂತ ತೀರ್ಪು ಕೊಡ್ತಾರೆ. ಎಲ್ಲರ ಚಿತ್ತ ಹೈಕೋರ್ಟ್ನತ್ತ. ಸ್ವಲ್ಪ ಕ್ಲೀಶೆ ಅನ್ಸಿದ್ರು ನಿಜ ಅದು. ರಾಜ್ಯ ರಾಜಕಾರಣಕ್ಕೆ ದೊಡ್ಡ ತಿರುವು ತಂದು ಕೊಡಬಲ್ಲಂತಹ ತೀರ್ಪು ಒಂದು ಇನ್ನೊಂದು ಗಂಟೆಯಲ್ಲಿ ಬರಲಿದೆ. ಮುಖ್ಯಮಂತ್ರಿಗಳಿಗೆ ಹೈಕೋರ್ಟ್ ರಿಲೀಫ್ ಕೊಡುತ್ತ. ರಿಲೀಫ್ ಕೊಡೋದು ಅಂದ್ರೆ ರಾಜ್ಯಪಾಲರು ತನಿಖೆಗೆ ಆದೇಶ ಕೊಟ್ಟಿರುವುದು ತಪ್ಪು ಅಂತ ತೀರ್ಪು ಕೊಡೋದು. ಹಾಗೆ ತೀರ್ಪು ಬರುತ್ತಾ ಅಥವಾ ರಾಜ್ಯಪಾಲರು ಸರಿಯಾದ ಕ್ರಮ ಕೈಗೊಂಡಿದ್ದಾರೆ ಅನ್ನೋ ತೀರ್ಪು ಬರುತ್ತೆ. ಯಾವ ತೀರ್ಪು ಅಂತಿಮ ಅಲ್ಲ ನೆನಪಿರಲಿ. ಪ್ರಕರಣ ವಿಭಾಗೀಯ ಪೀಠಕ್ಕೂ ಹೋಗಬಹುದು, ಸುಪ್ರೀಂ ಕೋರ್ಟ್ಗೂ ಹೋಗಬಹುದು. ಲೀಗಲ್ ಬ್ಯಾಟಲ್ ಮುಂದುವರಿಯುತ್ತೆ. ಆದರೆ ರಾಜ್ಯಪಾಲರ ಕ್ರಮ ಸರಿ ಅಂತೇನಾದ್ರು ಹೈಕೋರ್ಟ್ ಹೇಳಿದ್ರೆ ಚಕ್ರಗಳು ವೇಗವಾಗಿ ತಿರುಗೋದಕ್ಕೆ ಶುರು ಮಾಡ್ತವೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಈಗಾಗಲೇ ಕೇಸ್ ಇದೆ, ವಾದ ಪ್ರತಿವಾದಗಳು ಮುಗಿದಿದ್ದಾವೆ. ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದ ಅರ್ಜಿಯ ವಾದವನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶ ಕೃಷ್ಣ ಗಜಾನನ್ ಭಟ್ ಅವರು ಕೇಳಿಸ್ಕೊಂಡಿದ್ದಾರೆ. ಇನ್ನೇನ್ ತೀರ್ಪು ಬರೋದು ಬಾಕಿ ಇದೆ. ಪ್ರದೀಪ್ ಕುಮಾರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ, ರಾಜಭವನದ ದುರ್ಬಳಕೆಯ ಆರೋಪ. ತಾವು ಕಂಪ್ಲೇಂಟ್ ಕೊಟ್ಟಿದ್ರಿ, ಬಟ್ ಕಂಪ್ಲೇಂಟ್ ಕೊಟ್ಟಿರುವುದನ್ನೇ ರಹಸ್ಯವಾಗಿಡಲಾಯಿತು. ಅದೇನೋ ವೆಬ್ಸೈಟ್ ಇದೆಯಂತೆ ರಾಜಭವನದ್ದು, ಅಲ್ಲಿ ಪ್ರತಿ ಪಿಟಿಷನ್ ಕೂಡ ರಿಫ್ಲೆಕ್ಟ್ ಆಗಬೇಕು, ಬಟ್ ನಿಮ್ಮದು ರಿಫ್ಲೆಕ್ಟ್ ಆಗಿರಲಿಲ್ಲ ಅಂತಾರೆ. ಇಲ್ಲ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಸರ್. ಆದರೆ ಈಗ ಗೌಪ್ಯವಾಗಿಟ್ಟು ಏನು ಚೀಟ್ ಮಾಡಿದರು ರಾಜಭವನ? ಅರೆ, ಏನು ಸಿದ್ದರಾಮಯ್ಯನವ್ರು ಪ್ರಿಪೇರ್ ಆಗೋದಕ್ಕೆ ಅವಕಾಶ ಕೊಡಬೇಕಾಗಿತ್ತಪ್ಪ. ಅವರು ಒಂದಷ್ಟು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ತಿದ್ರು ಏನು? ಅಲ್ಲ, ಅವ್ರಿಗೆ ಅವ್ರು ನೋಟಿಸ್ ಕೊಟ್ಟಿದ್ರಲ್ಲ ಸರ್, ಅವ್ರಿಗೆ ನೋಟಿಸ್ ಕೊಟ್ಟದೆಲ್ಲ ಮಾಹಿತಿ ಕೊಟ್ಟಿದ್ರಲ್ಲ, ಅವರು ಅದಕ್ಕೆ ವಿರುದ್ಧವಾಗಿ ಒಂದು ಮೀಟಿಂಗ್ ಕರೆದು ಒಂದು ಮಾಡಿದ್ರಲ್ಲ ಸರ್, ಕ್ಯಾಬಿನೆಟ್ ಮೀಟಿಂಗ್ ಕರೆದು ರಾಜ್ಯಪಾಲರ ಆದೇಶವನ್ನು ಧಿಕ್ಕರಿಸೋ ಪ್ರಯತ್ನ ಮಾಡಿದ್ರಲ್ಲ ಸರ್, ಯಾಕೆ ರಾಜ ಕೊಟ್ಟಿರುವ ದೂರಿಗೆ? ಪ್ರದೀಪ್ ಕುಮಾರ್ ಇಲ್ಲಿ ಕೇಳಿಸ್ ಸರ್. ಈಗ ದೂರ್ನಲ್ಲಿ ಕೊಟ್ಟಂತ ದೂರ್ನಲ್ಲಿ ಎರಡೂ ದೂರನ್ನ ಹಲೋ ಹೇಳಿ 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 ಪ್ರದೀಪ್ ಕೇಳಿಸ್ತಾ ಇದೆ, ಹೇಳಿ. ಹಲೋ, ಇರಿ ಇರಿ ಒಂದೇ ನಿಮಿಷ, ಒಂದೇ ನಿಮಿಷ, ಮತ್ತೆ ರೀಕನೆಕ್ಟ್ ಮಾಡ್ತಾರೆ, ಫೋನ್ ಕಟ್ ಆಗಿದೆ. ಇರಿ, ಸ್ನೇಹಮಯಿ ಕೃಷ್ಣ ಅವ್ರ ಜೊತೆಗಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರೇ, ನೀವು ಕೊಟ್ಟಿರುವ ದೂರಿಗೆ ಶೋ ಕಾಸ್ ನೋಟಿಸೇ ಕೊಡಲಿಲ್ಲ ಮುಖ್ಯಮಂತ್ರಿಗಳಿಗೆ. ಬಹಳ ಜೋರು ವಾದ ಆಗಿದೆ ಹೈಕೋರ್ಟ್ನಲ್ಲಿ. ಅದು ಕೊಡದಿದ್ರೆ ಮೂರು ಜನರ ದೂರಿಗೆ ಕೊಡಬೇಕಾಗಿತ್ತು. ಬರೀ ಟಿ ಜೆ ಅಬ್ರಾಹಂ ಕಂಪ್ಲೇಂಟಿಗೆ ಯಾಕೆ ಅಂತ ಸರ್. ಮೂರು ದೂರದಾರರ ಅರ್ಜಿಯಲ್ಲಿರ್ತಕ್ಕಂಥ ಆರೋಪಗಳು ಮತ್ತು ಅದಕ್ಕೆ ಪೂರಕವಾದಂಥ ದಾಖಲೆಗಳು ಎಲ್ಲ ಒಂದೇ ಆಗಿದ್ದರಿಂದ ಅವಶ್ಯಕತೆ ಇಲ್ಲ ಅಂತೇಳಿ ಅವರು ತಮ್ಮ ಆದೇಶದ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ರಾಜ್ಯಪಾಲರ ಒಂದು ಇದನ್ನು ನಾನು ಪ್ರಶ್ನೆ ಮಾಡೋಕ್ಕೆ ನಮಗೆ ಯಾವುದೇ ಅಧಿಕಾರ ಇಲ್ಲಲ್ಲ ಸರ್. ಅವರ ಒಂದು ಅಧಿಕಾರನ ಬಳಸ್ಕೊಂಡು ಸತ್ಯಾಸತ್ಯತೆ ಪರಿಶೀಲನೆ ಮಾಡಿ ಸೊ ಒಂದು ಆದೇಶ ಮಾಡಿದ್ದಾರೆ. ಈ ದೂರು ಕೊಟ್ಟಾಗ ನಿಂದ ಇಲ್ಲಿ ತನಕ ನಿಮ್ಮನ್ನು ಯಾರು ಮೀಡಿಯೇಟರ್ ಸಂಪರ್ಕಿಸಿದ್ದು, ಮಾತಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು?
ಇಲ್ಲ ಸರ್. ಅಥವಾ ಯಾಕೆ ಬೇಕ್ರಿ ವಾಪಸ್ ತಗೊಂಡ್ಬಿಡಿ ಸಿಎಂ ವಿರುದ್ಧ ಯಾಕೆ ಅಂತೇನೋ ಮಾತಾಡಿದ್ದು ಹಂಗೇನು ಇದೆಯಾ? ಇಲ್ಲ ಇಲ್ಲ ಸರ್, ಆ ಥರ ಯಾವುದೇ ಪ್ರಯತ್ನ ನಡೆದಿಲ್ಲ. ನನ್ನ ಹಿತೈಷಿಗಳು ಕೆಲವರೊಂದು ಇಬ್ಬರು ಆ ಥರ ಹೇಳೋರು ಅಷ್ಟೇ ಹೊರತು, ಸೊ ಸಿದ್ದರಾಮಯ್ಯ ಪರವಾಗಿ ಯಾರು ಕೂಡ ಬಂದು ಮಾತಾಡೋಂಥದ್ದಾಗಲಿ ಅಥವಾ ಒತ್ತಡ ಹಾಕೋಂಥದ್ದಾಗಲಿ ಅಥವಾ ಬೆದರಿಕೆ ಹಾಕೋಂಥದ್ದಾಗಲಿ ನಡೀಲಿಲ್ಲ. ಸೊ ಒತ್ತಡ ಬೆದರಿಕೆ ಆಮಿಷ ಆ ಥರದ್ದು ಏನೂ ಇಲ್ಲ? ಇಲ್ಲ ಇಲ್ಲ ಸರ್. ಆ ಮೈಸೂರಲ್ಲಿ ಕಾಂಗ್ರೆಸ್ ವಕ್ತಾರ ಲಕ್ಷ್ಮಣ ಅಂತ ಒಬ್ಬರು ಇದ್ದಾರೆ, ಅವರು ಬೇರೆ ರೀತಿ ಬೆದರಿಕೆ ಹಾಕೋ ಪ್ರಯತ್ನಗಳನ್ನ ನಡೆಸೋದು, ಅಂದರೆ ನನ್ನ ಬಗ್ಗೆ ಕೆಟ್ಟ ಅಪಪ್ರಚಾರ ಮಾಡಿ ಸೊ ನನ್ನ ವರ್ಡವನ್ನು ಹತ್ತಿಕೊಂಡ ಪ್ರಯತ್ನ, ಇಂಥ ಪ್ರಯತ್ನ ಮಾಡಿದ್ರು, ಮತ್ತು ದೂರ ಅರ್ಜಿ ಕೊಟ್ಟು ಆ ಒಂದು ಹಿನ್ನೆಲೆಯಲ್ಲಿ ಪ್ರಯತ್ನ ಪಟ್ಟರು ಅಷ್ಟೇ ಹೊರತು, ಸೊ ನೇರವಾಗಿ ಯಾರೂ ಕೂಡ ಭೇಟಿ ಮಾಡಿ ಬೆದರಿಕೆ ಹಾಕೋಂಥದ್ದು ಆಮಿಷ ಒಡ್ಡೋಂಥದ್ದು ಇದು ಯಾವುದೂ ನಡೆದಿಲ್ಲ. ಅದು ಯಾವುದೂ ಇರಲಿಲ್ಲ. ಪ್ರದೀಪ್, ನಿಮಗೆ? ಇಲ್ಲ, ಖಂಡಿತ ನನಗೆ ಯಾವುದೂ ಇಲ್ಲ. ಆದರೆ ನನ್ನ ಮನೆ ಅಡ್ರೆಸ್ ಕೊಡಬೇಕಾದ್ರೆ ನಾನು ಯಾವುದೋ ಒಂದು ಬದಲೇ ಒಂದು ಯೋಚನೆ ಮಾಡಿ ಹಳೆ ಅಡ್ರೆಸ್ ಕೊಟ್ಟಿದ್ದೀನದು, ಹೊಸ ಅಡ್ರೆಸ್ ಕೊಟ್ಟಿರಲಿಲ್ಲ. ನಂದು ಹೊಸ ಬಿಲ್ಡಿಂಗ್ ತೊಗೊಂಡಿದ್ದೆ, ಆ ಅಡ್ರೆಸ್ ಕೊಟ್ಟಿರಲಿಲ್ಲ. ನಾನು ಹಳೆ ಮನೆ ಓಲ್ಡ್ ನನ್ನ ಟೆನೆಂಟಾಗಿ ಇಲ್ಲಿದ್ದೆ, ಆ ಅಡ್ರೆಸ್ ಕೊಟ್ಟಿದ್ದೆ. ಆ ಅಡ್ರೆಸ್ಗೆ ಹುಡಿಕೊಂಡು ಒಂದು 3-4 ಜನ ಹೋಗಿದ್ದಾರೆ. ಯಾವಾಗ ನಾನು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟ ನೆಕ್ಸ್ಟ್ ಡೇ ಓಕೆ ನೆಕ್ಸ್ಟ್ ಡೇ ಹೋಗಿದ್ದಾರೆ. ಮತ್ತು ಆಮೇಲೆ ಕೆಲವರು ನಮ್ಮ ಓನರ್ನ ಹಳೆ ಓನರ್ನ ಹೋಗಿ ಭೇಟಿ ಮಾಡಿಬಿಟ್ಟು ಇಲ್ಲಿ ಪ್ರದೀಪ್ ಕುಮಾರ್ ವಾಸವಾಗಿದ್ದಾರಾ ವಾಸವಾಗಿಲ್ವಾ ಅಂತ ಚೆಕ್ ಮಾಡಿ. ಪತ್ರಕರ್ತರು ಇರ್ಬೇಕ್ರಿ, ನಿಮ್ಮ ಇಂಟರ್ವ್ಯೂಗೆ ಹೋಗಿರ್ಬೇಕು. ಇಲ್ಲ, ಅದನ್ನು ಚೆಕ್ ಮಾಡಿದೆ. ಅವರು ಪೊಲೀಸ್ ಸ್ಟೇಷನ್ ಹೇಳಿದ್ದಾರೆ ಫಸ್ಟು, ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ ಅಂತ ಹೇಳಿದ್ದಾರೆ. ಆಮೇಲೆ ನಾನು ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ ನಾನೇ ಫೋನ್ ಮಾಡಿದೆ, ಇನ್ಸ್ಪೆಕ್ಟರ್ನ ಎನ್ಕ್ವೈರಿ ಮಾಡಿದೆ, ಯಾರನ್ನು ಕಳಿಸ್ಕೊಟ್ಟಿದ್ರ ಅಂತ. ಇಲ್ಲ, ನಾವು ಯಾರನ್ನು ಕಳಿಸ್ಕೊಟ್ಟಿಲ್ಲ ಅಂದರು. ಸೊ ಆಮೇಲೆ ಲೇಟರ್ಲಿ ಆಮೇಲೆ ರಿಪೀಟೆಡ್ಲಿ ಹೌದು, ಬೆಳಿಗ್ಗೆಯಿಂದ ಸಾಯಂಕಾಲ ಅಷ್ಟರಲ್ಲಿ 4-5 ಸರಿ ಹೋಗಿದ್ದಾರೆ ಅವರು ಆ ಒನ್ ಡೇ. ಅದಾದಮೇಲೆ ತಿರ್ಗಾ ನಿಮ್ಮ ಚಾನಲಲ್ಲೆಲ್ಲ ಬಂತು, ಅದಾದಮೇಲೆ ಅವರು ಬಂದಿಲ್ಲ ತಿರ್ಗಾ ಅಷ್ಟೇ. ಅದಾದಮೇಲೆ ನನಗೆ ನನ್ನ ಒರಿಜಿನಲ್ ಮನೆ ನನಗೆ ಗೊತ್ತಾಯಿತು, ಒರಿಜಿನಲ್ ಮನೆಗೆ ಪೊಲೀಸ್ನವ್ರು ಪ್ರೊಟೆಕ್ಷನ್ ಕೊಟ್ಟಿದ್ದರು. ಓಕೆ, ಕುಮಾರಸ್ವಾಮಿ ಅವ್ರು ಏನಾರು ಮಾತಾಡಿದ್ರೆ ಮಾತಾಡಿರ್ತಾರೆ, ಕೇಳೋ ಪ್ರಶ್ನೆನಾ? ಸರ್, ನೀವೆಲ್ಲಿಂದ ಎಲ್ಲಿಗೋ ತಗೊಂಡೋಗ್ಬೇಡಿ, ನನಗೇನು ಯಾವ ರೀತಿನೂ ಇಲ್ಲ ಸರ್. ಅಲ್ಲಿ ಏನಂದ್ರಿ, ನೀವು ಕಂಪ್ಲೇಂಟ್ ಕೊಟ್ಟಿದ್ರಿ, ನಿಮ್ಮ ಕಂಪ್ಲೇಂಟ್ ಮೇಲೆ ಸಿದ್ದರಾಮಯ್ಯನವ್ರಿಗೆ ನೋಟಿಸ್ ಆಗಿದೆ, ಅಂದ್ರೆ ತನಿಖೆಗೆ ಅನುಮತಿ ಕೊಟ್ಟಿದ್ದಾರೆ. ಏನಂದ್ರು ಕುಮಾರಸ್ವಾಮಿ ಅವರು? ಈ ವಿಷಯಕ್ಕೇನು ಮಾತಾಡಲಿಲ್ಲ. ನನಗೆ ಥ್ರೆಟ್ ಬಂದ್ರ ಕಾಲ ನಿಮ್ಮ ಮೀಡಿಯಾ ಮೂಲಕ ಅವ್ರಿಗೆ ಗೊತ್ತಾಗಿದೆ. ಅದಕ್ಕೆ ಏನು ಮಾಡಿದ್ರು, ಏನಾದರೂ ಸಹಾಯ ಬೇಕೇನಪ್ಪ, ಏನೋ ಹೇಳ್ಬೇಕಾ ಸ್ಟೇಷನ್ಗೆ ಅಂದರು. ಇಲ್ಲ ಸರ್, ಸ್ಟೇಷನ್ ಕೊಟ್ಟಿದ್ದಾರೆ ಅಂತ ಹೇಳಿದೆ ಅಷ್ಟೇ. ದೊಡ್ಡವರು ಸ್ಟೇಷನಿಂದ ಪೊಲೀಸ್ನವ್ರು ಫೋನ್ ಮಾಡಿದ್ರು, ಅನ್ನಪೂರ್ಣೇಶ್ವರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ರು, ನಂಗೆ ಸಹಾಯ ಮಾಡಿದ್ದಾರೆ ಸರ್. ದೊಡ್ಡವರು? ಇಲ್ಲ ಸರ್, ಅವ್ರು ಯಾರು ಫೋನ್ ಮಾಡಿಲ್ಲ ಸರ್, ಖಂಡಿತ ಫೋನ್ ಮಾಡಿಲ್ಲ ಸರ್. ಇವತ್ತು ಅಕಸ್ಮಾತ್ ರಾಜ್ಯಪಾಲರು ತನಿಖೆಗೆ ಅನುಮತಿ ಕೊಟ್ಟಿರೋ ತಪ್ಪು ಅಂತ ಏನಾದ್ರು ತೀರ್ಪು ಬಂದರೆ ಮುಂದಿನ ಹೋರಾಟ ಏನು ನಿಮ್ಮದು? ಖಂಡಿತ ಇಮಿಡಿಯೇಟಾಗಿ ಚಾಲೆಂಜ್ ಮಾಡ್ತೀವಿ ಸರ್. ಸರ್, ಇದು ಪಬ್ಲಿಕ್ ಡೊಮೈನಲ್ಲಿದೆ, ಇದರಲ್ಲಿ ಡೌಟೇ ಇಲ್ಲ. ತುಂಬ ಡೌಟ್ಸು ಅವ್ರ ಕುಟುಂಬದ ಬಗ್ಗೆ, ಅಧಿಕಾರ ದುರುಪಯೋಗದ ಬಗ್ಗೆ, ದುರ್ಬಳಕೆ ಬಗ್ಗೆ, ಅವರು ಮಾಡಿರ್ತಕ್ಕಂಥ ಏನು ಚೀಟಿಂಗ್ ಬಗ್ಗೆ ಪಬ್ಲಿಕ್ ಡೊಮೈನಲ್ಲಿದೆ. ಸೊ ಇದು ನ್ಯಾಯಾಲಯಕ್ಕೂ ಕೂಡ ಮನವರಿಕೆ ಆಗಿದೆ, ಯಾವ ರೀತಿ ಮಿಸ್ಯೂಸ್ ಆಗಿದೆ, ಯಾವ ರೀತಿ ಒಬ್ಬರು ಸತ್ತೋದನ ಹೆಸರಲ್ಲಿ ಡಿನೋಟಿಫೈ ಮಾಡ್ತಾರೆ, ಪ್ರಾಪರ್ಟಿ ಡೆವಲಪ್ಮೆಂಟ್ ಆಗಿ ಯಾರು ಇನ್ನೊಬ್ರಿಗೆ ಯಾರಿಗೋ ಸೇಲ್ಡ್ ಆಗಿರ್ತಕ್ಕಂತಹ ಲೇಔಟ್ನಲ್ಲಿ ಅದನ್ನ ತಿರ್ಗಾ ಮತ್ತೆ. ಪ್ರದೀಪ್, ಎರಡು ವಿಷಯ ಇದಾವ್ರಿ ಇಲ್ಲಿ, ಎರಡು ವಿಷಯ ಇದಾವೆ. ನ್ಯಾಯಾಲಯ ಮೆರಿಟ್ ಮೇಲೆ ಹೋಗುತ್ತಾ ಟೆಕ್ನಿಕ್ಯಾಲಿಟಿ ಮೇಲೆ ಹೋಗುತ್ತಾ ಅಂತ. ಅಲ್ಲ, ಈಗ ಅವ್ರು ಚಾಲೆಂಜ್ ನೀವು ವಾದ ಮಾಡ್ತಿರೋದು ಇಷ್ಟೊತ್ತನಕ ಈಗೇನು ಮಾತಾಡ್ತಿದ್ರಿ? ಮೆರಿಟ್ ಆಫ್ ದ ಕೇಸು ಟೆಕ್ನಿಕಲಿ 17A ತನಿಖೆಗೆ ಅನುಮತಿ ಕೊಟ್ಟಿರುವ ಕ್ರಮ ತಪ್ಪಾಗಿದ್ರೆ ಸರ್? ಇಲ್ಲಿ ಕೇಳಿ ಸರ್, ಅವತ್ತು ಇದೇ ಮನುಸುಂಗಿ ಅವರು ವಾದ ಮಾಡ್ತಾ ಹೇಳಿದ್ರು ಮೆರಿಟ್ ಆಫ್ ದಿ ಕೇಸ್ ಆರ್ಗ್ಯುಮೆಂಟ್ ಮಾಡೋದು ಬೇಕಾಗಿಲ್ಲ ಇಲ್ಲಿ, ಇದು ಓನ್ಲಿ ಅಲ್ಲಿ ಟೆಕ್ನಿಕಲಿ ಗ್ರೌಂಡ್ ಆನ್ ವಾಟ್ ಬೇಸಿಸ್ ದ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ ರಾಜ್ಯಪಾಲರು, ಅದ್ರದ್ದು ಮಾತ್ರ ನಾವು ಮಾತಾಡೋಣ ಅಂತ ಆರ್ಗ್ಯುಮೆಂಟ್ ಮಾಡಿದ್ರು. ಆದರೆ ಬರ್ತಾ ಬರ್ತಾ ಅವರೇ ಮೆರಿಟ್ ಮೇಲೆ ಮಾತಾಡಿದ್ರು. ಆರ್ಗ್ಯುಮೆಂಟ್ ಮಾಡ್ತಾರೆ ಅಂದರೆ ಬ್ಯಾಟಿಂಗ್ ಮಾಡೋನಿಗೆ ಸ್ಪಿನ್ ಬಾಲ್ ಚೆನ್ನಾಗಿ ಆಡಕ್ಕೆ ಬರುತ್ತಾ, ಫಾಸ್ಟ್ ಬಾಲ್ ಚೆನ್ನಾಗಿ ಆಡಕ್ಕೆ ಬರುತ್ತಾ, ಬ್ಯಾಟಿಂಗ್ ಮಾಡೋನಿಗೆ ಗೊತ್ತಿರುತ್ತೆ. ಅವ್ರು ಸ್ಪಿನ್ ಬಾಲ್ ಆಡಕ್ಕೆ ಬರುತ್ತೆ ಅಂದ್ರೆ ಸ್ಪಿನ್ನರ್ ಮಾಡಲ್ಲ. ಅದಕ್ಕೇನೆ ನಮ್ಮ ವಕೀಲರುಗಳು ಕೂಡ, ನಾವು ಮೂರು ಜನ ದೂರುದಾರರ ವಕೀಲರುಗಳು ಕೂಡ ಮೆರಿಟ್ ಆಫ್ ದಿ ಕೇಸ್ ಹೇಳಿದೀವಲ್ಲ, ವಾಟ್ ಯಾವ ರೀತಿ ಯಾವ ಎಕ್ಸ್ಟೆಂಟ್ ಅಲ್ಲಿ ಯಾವ ರೀತಿ ಅಧಿಕಾರ ದುರ್ಬಳಕೆ ಆಗಿದೆ, ಸಿದ್ದರಾಮಯ್ಯನವರು ಕುಟುಂಬ ಯಾವ ರೀತಿ ಇನ್ವಾಲ್ವ್ಮೆಂಟ್ ಆಗಿದೆ, ಯಾವ ರೀತಿ ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ, ಮೂಡಾಗಿ ಯಾವ ರೀತಿ ಮೋಸ ಮಾಡಿದ್ದಾರೆ, ಯಾವ ರೀತಿ ಇನ್ವಾಲ್ವ್ಮೆಂಟ್ ಆಗಿದೆ, ಯಾವ ರೀತಿ ಅಧಿಕಾರ ದುರುಪಯೋಗ ಆಗಿದೆ, ದುರ್ಬಳಕೆ ಆಗಿದೆ, ಯಾವ ರೀತಿ ಅವರು ಸ್ವತೋದನ ಹೆಸರಲ್ಲಿ ಡಿನೋಟಿಫೈ ಮಾಡ್ತಾರೆ, ಯಾವ ರೀತಿ ಪಾಣಿ ಕುಡಿಸ್ತಾರೆ, ಆಲೆ ಲೇಔಟ್ ಆಗಿರ್ತಕ್ಕಂಥ ಕನ್ವರ್ಸನ್ ಆಗಿರ್ತಕ್ಕಂಥ ಲ್ಯಾಂಡ್ನ ಇನ್ನೊಬ್ರು ಯಾರೋ. ಪ್ರದೀಪ್, ನಾನು ಐ ಆಮ್ ಪ್ಲೇಯಿಂಗ್ ಡೆವಿಲ್ಸ್ ಅಡ್ವೊಕೇಟ್ ಅಪ್ಪ. ಈಗ ಸಿದ್ದರಾಮಯ್ಯನವ್ರು ತಪ್ಪು ಮಾಡಿದಾರೋ ಬಿಟ್ಟಿದಾರೋ ಅದು ತನಿಖೆಗೆ ಬಿಟ್ಟಂಥ ವಿಷಯ. ಆದರೆ ರಾಜ್ಯಪಾಲರು ತನಿಖೆಗೆ ಅನುಮತಿ ಕೊಟ್ಟಿರೋದು ಕಾನೂನುಬದ್ಧ ಹೌದು ಅಲ್ವಾ ಅಷ್ಟೇ ನೋಡ್ತೀವಿ ಅಂದರೆ. ಸರ್ ನೀವೇನು ಹೇಳಿದ್ರಿ ಈಗ, ಸಿದ್ದರಾಮಯ್ಯನವ್ರು ತಪ್ಪು ಮಾಡಿದಾರೋ ಇಲ್ವೋ ಅಂತ ಅದು ಗೊತ್ತಾಗದೆ ಯಾವಾಗ ಸರ್? ನಾನು ತಪ್ಪು ಮಾಡಿದಾನೆ ಅಂತ ಹೇಳ್ತಾ ಇದ್ದೀನಿ, ಇಟ್ ಈಸ್ ಮೈ ವರ್ಸನ್. ಯಾವಾಗ ಗೊತ್ತಾಗದೆ ಸರ್? ಅವ್ರ ಮೇಲೆ ಡೌಟ್ ಸ್ಟಾರ್ಟ್ ಆಗಿದೆ, ಅವ್ರ ಮೇಲೆ ಡೌಟ್ ಸ್ಟಾರ್ಟ್ ಆಗಿದೆ. ಈ ರೀತಿ ಫ್ರಾಡ್ ಆಗಿದೆ, ಮಿಸ್ಅಪ್ರಾಪರೇಷನ್ ಆಗಿದೆ, ಫ್ರಾಡುಲೆಂಟ್ಲಿ ದೇ ಆರ್ ಗೆಟಿಂಗ್ ದಿ ಬೆನಿಫಿಟ್ ಅಂತ ನಾವು ಹೇಳ್ತಾ ಇದೀವಿ. ಪ್ರದೀಪ್, ಒಂದು ನಿಮಿಷ, ಅದನ್ನ ನಿಮ್ಮ ಆರೋಪ ಅದು.
ರಾಜ್ಯಪಾಲರು ಕೂಡ ತನಿಖೆಗೆ ಅನುಮತಿ ಕೊಟ್ಟಿರೋದ್ರಲ್ಲಿ ಸಿದ್ದರಾಮಯ್ಯನವರು ಅಕ್ರಮವೆಸಗಿದ್ದಾರೆ ಅಂತಂದಿಲ್ಲ. ಎರಡೂ ಕಡೆಯ ಡಾಕ್ಯುಮೆಂಟ್ಗಳನ್ನ ನಾನು ನೋಡಿದ್ದೀನಿ. ಇದರಲ್ಲಿ ವಿವರವಾದ ನಿಷ್ಪಕ್ಷಪಾತ ತನಿಖೆಯ ಅವಶ್ಯಕತೆ ಇದೆ ಅಂತ ರಾಜ್ಯಪಾಲರು ಬರೆದಿರೋದು. ಖಂಡಿತ. ಆದ್ರಿಂದ ತಪ್ಪು ಮಾಡಿದಾರೋ ಬಿಟ್ಟಿದಾರೋ ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ. ಆದ್ರೆ ಡ್ಯೂ ಪ್ರೊಸೆಸ್ ಅನ್ನೋದೊಂದು ಇರುತ್ತಲ್ಲ, ಆ ಡ್ಯೂ ಪ್ರೊಸೆಸ್ ಫಾಲೋ ಆಗಿದೆಯೋ ಇಲ್ಲೋಪ್ಪ, ಅಷ್ಟರ ಮೇಲೆ ಮಾತ್ರ ಕೊಡ್ತೀವಿ ಅಂತ ನ್ಯಾಯಾಲಯ ಅನ್ಕೊಂಡ್ರೆ. ಸರ್ ಸರ್ ಈ ಹಿಂದೆ ಇದೇ ಹೈಕೋರ್ಟ್ನ ನ್ಯಾಯಾಧೀಶರು ಮಾಡಿರ್ತಕ್ಕಂಥ ಅನೇಕ ಜಡ್ಜ್ಮೆಂಟ್ಗಳು, ಮತ್ತು ಪ್ರಿಯಾಂಕಾ ವತ್ಸಲ ಆ ಕೇಸ್ನ ಜಡ್ಜ್ಮೆಂಟ್ನ ರೆಫರೆನ್ಸ್ ಮಾಡಿ ಇವರೊಂದು ಗೈಡ್ಲೈನ್ಸ್ ಮಾಡಿದ್ದಾರೆ. ಆ ಗೈಡ್ಲೈನ್ಸ್ ಪ್ರಕಾರನೇ ಫಾಲೋ ಅಪ್ ಆಗಿರೋದು. ಆ ಗೈಡ್ಲೈನ್ಸ್ ಪ್ರಕಾರನೇ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಕಂಪ್ಲೇಂಟ್ಗಳಂದ್ರೆ ಹೈಯರ್ ಆಫೀಸರ್ ಕಂಪ್ಲೇಂಟ್ ಕೊಡಬೇಕು ಕೊಟ್ಟಿದ್ದೀವಿ, ಅದಾದಮೇಲೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೇಳಬೇಕು ಕೇಳಿದ್ದೀವಿ. ದಿ ಪ್ರೋಸೆಸ್ಸು ಕರೆಕ್ಟಾಗಿ ಆಗಿದೆ. ಆ ಪ್ರಿಯಾಂಕಾ ವಾತ್ಸಾ ಕೇಸಲ್ಲಿ ಏನು ಗೈಡ್ಲೈನ್ಸ್ ಕೊಟ್ಟಿದ್ರು ಅದಾದ್ಮೇಲೆ ಇದೇ ನ್ಯಾಯಮೂರ್ತಿಗಳು ಒಂದು ಗೈಡ್ಲೈನ್ಸನ್ನು ಇಶ್ಯೂ ಮಾಡಿದ್ದಾರೆ, ಸರ್ಕ್ಯುಲರ್ ಇಶ್ಯೂ ಮಾಡಿದ್ದಾರೆ. ಆ ಸರ್ಕ್ಯುಲರ್ ಇಟ್ಕೊಂಡೇನೆ ರಾಜ್ಯಪಾಲರು ಕೂಡ ಆ ಸರ್ಕ್ಯುಲರ್ನ ಆದೇಶದ ಅನ್ವಯವಾಗೇ ಮಾಡಿರ್ತಕ್ಕಂಥದ್ದು, ಅದನ್ನು ಕೂಡ ಅವ್ರು ತರಿಸಿ ಇಟ್ಕೊಂಡಿದ್ದಾರೆ. ನಾನು ಕೂಡ ಆ ಜಡ್ಜ್ಮೆಂಟನ್ನ ತೊಗೊಂಡೋಗಿ ಕೊಟ್ಟಿದ್ದೀನಿ ರಾಜಭವನಕ್ಕೆ. ಅವರು ಅದನ್ನೆಲ್ಲ ಸ್ಟಡಿ ಮಾಡಿದ್ದಾನೆ, ಅದ್ರ ಆಧಾರದ ಮೇಲೆ ಕೊಟ್ಟಿರ್ತಕ್ಕಂಥದ್ದು. ಪ್ರದೀಪ, ಇಷ್ಟು ಪ್ರಾಸೆಸ್ ತಪ್ಪು ಅಂತ ಹೇಳೋದಕ್ಕೆ ಅಭಿಷೇಕ್ ಮನು ಸಿಂಘ್ವಿ ಬಂದಿದ್ರು. ಚಾರ್ಟರ್ಡ್ ಫ್ಲೈಟಲ್ಲಿ ಬರ್ತಾರವ್ರು ಡೆಲ್ಲಿಯಿಂದ ಬೆಂಗಳೂರಿಗೆ. ಅವ್ರದ್ದು ಪರ್ ಡೇ ಫೀಸ್ ಎಷ್ಟು ಅನ್ನೋದ್ರ ಬಗ್ಗೆ ನಾವು ನೀವು ಇಲ್ಲಿ ಕುತ್ಕೊಂಡು ಮಾತಾಡಬಾರ್ದು. ಅವ್ರದ್ದು ಒಂದು ದಿವಸದ ಒಂದು ಅಪಿಯರೆನ್ಸ್ನ ಫೀಸ್ ಎಷ್ಟು ಅಂತ ಅವರು ಬಂದು ಈ ಪ್ರಾಸೆಸ್ ತಪ್ಪು ಅಂತ ಹೇಳಿದ್ದಾರೆ, ವಾದ ಮಾಡಿದ್ದಾರೆ. ಅಜಿತ್ ಸರ್, ನಾನು ನಿಮ್ಗೆ ಒಂದು ಮಾತು ಹೇಳ್ತೀನಿ. ಈ ವಿಷಯದಲ್ಲಿ ರಾಜಭವನದಲ್ಲಿ ರಾಜ್ಯಪಾಲರು ಒಂದಲ್ಲ 100 ಬಾರಿ ಈ ಎಲ್ಲ ದಾಖಲಾತಿಗಳನ್ನ ಯೋಚನೆ ಮಾಡಿ ತರೋ ಇನ್ವೆಸ್ಟಿಗೇಷನ್ ಮಾಡಿ ಅವರೇ ಓದಿ ತಿಳ್ಕೊಂಡು ಅದಾದ್ಮೇಲೆ ಅವರೊಂದು ಲೀಗಲ್ ಒಪಿನಿಯನ್ ತಗೊಂಡು ಲೀಗಲ್ ಎಕ್ಸ್ಪರ್ಟ್ಸ್ ಇಂದ ಅದಾದ್ಮೇಲೆ ಕೊಟ್ಟಿರ್ತಕ್ಕಂಥದ್ದು. ಇದರಲ್ಲಿ ತರೋ ಇನ್ವೆಸ್ಟಿಗೇಷನ್ ಅವರೇ ಮಾಡಿಬಿಟ್ಟಿದ್ದಾರೆ, ಇದು 100 ಡೌಟೇ ಬೇಡ. ಇದ್ರಲ್ಲಿ 100% ಇನ್ವಾಲ್ವ್ಮೆಂಟ್ ಸಿದ್ದರಾಮಯ್ಯನವ್ರ ಕುಟುಂಬದವರು ಇದ್ದೇ ಇದೆ. ಅದ್ರ ಸಂದೇಹ ನಿವಾರಣೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಇನ್ವೆಸ್ಟಿಗೇಷನ್ ಆಗಬೇಕು, ಇನ್ವೆಸ್ಟಿಗೇಷನ್ ಆಗಬೇಕು, ಒಂದು FIR ಆಗಬೇಕು. FIR ಆದರೆ ಮಾತ್ರ ಸತ್ಯಾಸತ್ಯತೆ ಹೊರಗದೆ ಬರಲಿಕ್ಕೆ ಸಾಧ್ಯ ಇರೋದಕ್ಕೆ. ಅದರ್ವೈಸ್ ಈ ಸಂದೇಹವಾಗಿ ಉಳ್ಕೊಳ್ಳುತ್ತೆ. ಪ್ರದೀಪ್, ನಾನು ಸಿದ್ದರಾಮಯ್ಯನವ್ರು ತಪ್ಪು ಮಾಡಿದಾರ ಇಲ್ವೋ ಅನ್ನೋ ವಿಷಯಕ್ಕೆ ನಾನು ಹೋಗ್ತಾನೆ ಇಲ್ಲ. ಟೆಕ್ನಿಕ್ಯಾಲಿಟಿಯ ಮೇಲೆ ಡಿಸ್ಕಷನ್ ಆಗಿದೆ ಅಂದ್ರೆ ಒಂದೇ ನಿಮಿಷ ನಮ್ಮ ವೀಕ್ಷಕರಿಗೆ ಇದರಲ್ಲಿ ಎರಡು ಆಂಗಲ್ಗಳಿದಾವೆ. ನಾನು ವೀಕ್ಷಕರಿಗೆ ಹೇಳ್ತಾ ಇರುವಂಥದ್ದು ಒಂದು ಮೆರಿಟ್ ಆಫ್ ದ ಕೇಸ್ ಅಂತ ಹೇಳ್ತಾರೆ, ಇನ್ನೊಂದು ಟೆಕ್ನಿಕ್ಯಾಲಿಟಿ ಅಂತ ಹೇಳ್ತಾರೆ, ಟೆಕ್ನಿಕಲ್ ಆಸ್ಪೆಕ್ಟ್ಸ್. ಮೆರಿಟ್ ಆಫ್ ದ ಕೇಸ್ ಏನು? ಸಿದ್ದರಾಮಯ್ಯನವರು ಅಧಿಕಾರ ದುರ್ಬಳಕೆ ಮಾಡಿಕೊಂಡಿದ್ದಾರ ಮಾಡಿಲ್ವಾ, ಅದು ಮೆರಿಟ್ ಆಫ್ ದ ಕೇಸ್. ಅದಕ್ಕೆ ಅದರದೇ ಆದಂಥ ಡಾಕ್ಯುಮೆಂಟ್ಗಳಿದ್ದಾವೆ, ಎರಡೂ ಕಡೆಯೂ ಅಷ್ಟೇ ಪ್ರಬಲವಾದ ವಾದಗಳಿದ್ದಾವೆ, ನ್ಯಾಯಾಲಯದ ಮುಂದೆ ಆ ವಾದಗಳು ಸಲ್ಲಿಸಲ್ಪಟ್ಟಿದ್ದಾವೆ. ಇನ್ನೊಂದು ಟೆಕ್ನಿಕ್ಯಾಲಿಟಿ. ಟೆಕ್ನಿಕ್ಯಾಲಿಟಿ ಅಂದ್ರೆ ಏನು? ಒಂದು ಡ್ಯೂ ಪ್ರಾಸೆಸ್ ಅಂತ ಇರುತ್ತೆ. ಯಾವುದೋ ಒಬ್ಬ ಜನಪ್ರತಿನಿಧಿ ಇಂಥದ್ದೊಂದು ತಪ್ಪು ಮಾಡಿದ್ದಾರೆ ಅಂದರೆ ತಪ್ಪು ಮಾಡಿದ್ದಾರೆ ಅಂತ ದೂರು ಕೊಡುವ ಅಧಿಕಾರ ಜನಸಾಮಾನ್ಯರಿಗಿದೆಯಾ ಅಥವಾ ಬರೀ ಅಧಿಕಾರಿಗಳು ಹೇಳ್ಬೇಕಾ? ಜನಸಾಮಾನ್ಯರಿಗಿದೆ ಅಂದರೆ ಅವರು ಕೋರ್ಟಿಗೆ ಹೋಗ್ಬೇಕಾ, ರಾಜ್ಯಪಾಲರ ಹತ್ರ ಹೋಗ್ಬೇಕಾ? ರಾಜ್ಯಪಾಲರ ಹತ್ರ ಅಂಥ ದೂರು ಬಂದ ಸಂದರ್ಭದಲ್ಲಿ ಅವರು ಏನು ನೋಟಿಸ್ ಕೊಡಬೇಕಾ, ನೋಟಿಸ್ ಕೊಡುವ ಅವಶ್ಯಕತೆ ಇಲ್ವಾ? ಕ್ಯಾಬಿನೆಟ್ ಅಕಸ್ಮಾತ್ ರಾಜ್ಯಪಾಲರ ವಿರುದ್ಧ ತೀರ್ಮಾನ ತೆಗೆದುಕೊಂಡ್ರೆ ಆ ತೀರ್ಮಾನವನ್ನು ರಾಜ್ಯಪಾಲರು ಪಾಲಿಸಲೇಬೇಕಾ, ಪಾಲಿಸಬೇಕಾದಂಥ ಅವಶ್ಯಕತೆ ಇಲ್ವಾ? ಇವೆಲ್ಲ ಟೆಕ್ನಿಕ್ಯಾಲಿಟೀಸ್ ಬರ್ತವೆ. ನ್ಯಾಯಾಲಯ ಯಾವುದನ್ನು ಪರಿಗಣಿಸುತ್ತೆ ಅನ್ನೋದು ಇನ್ನೊಂದು 3/4 ಗಂಟೆಯಲ್ಲಿ ಗೊತ್ತಾಗುತ್ತೆ. ಇನ್ನೊಂದು 3/4 ಗಂಟೆ, ಇಟ್ ಈಸ್ ಲೈಕ್ ನೀವು ದೇವಸ್ಥಾನಕ್ಕೆ ಹೋಗಿದ್ದೀರಿ, ಪೂಜೆ ಮಾಡಿ ಬಂದಿದ್ದೀರಿ, ನಿಮ್ಮ ಭಕ್ತಿಯ ವಿಷಯದಲ್ಲಿ ಏನು ಸಮಸ್ಯೆ ಇಲ್ಲ, ಏನು ಸಂಶಯ ಇಲ್ಲ ಭಕ್ತಿಯ ವಿಷಯದಲ್ಲಿ, ಬಟ್ ಪೂಜೆ ಮಾಡುವ ಪದ್ಧತಿಯನ್ನು ನೀವು ಫಾಲೋ ಮಾಡಿದ್ರ ಅಂತ ಕ್ಲಾಕ್ ವೈಸ್ನಲ್ಲಿ ಪ್ರದಕ್ಷಿಣೆ ಹಾಕ್ಬೇಕಪ್ಪ. ನೀವು ಆ್ಯಂಟಿ ಕ್ಲಾಕ್ ವೈಸ್ ಹಾಕಿದ್ರ ಕ್ಲಾಕ್ ವೈಸಲ್ಲೇ ಹಾಕಿದ್ರ? ಧೂಪ ದೀಪ ಇಟ್ಟ ಮೇಲೆ ನೈವೇದ್ಯ ಇಡಬೇಕು. ನೀವು ಮೊದಲೇ ನೈವೇದ್ಯ ಇಟ್ಟಿದ್ರೆ ಆಮೇಲೆ ಧೂಪ ದೀಪ ಇಟ್ಟರ, ಇದು ಟೆಕ್ನಿಕ್ಯಾಲಿಟಿ. ಅಂದರೆ ಮೆರಿಟ್ ಆಫ್ ದ ಕೇಸ್ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಭಕ್ತಿ ಇತ್ತಾ ಇಲ್ಲ ಅನ್ನೋದು. ಈಗ ಎರಡರ ಪೈಕಿ ಯಾವ ವಿಷಯ ಹೆಚ್ಚು ಪರಿಗಣನೆಗೆ ಬರುತ್ತೆ ಅಂತ. ಪ್ರದೀಪ್, ನೀವು ಕೂಡ ಸ್ವತಃ ಒಬ್ಬ ವಕೀಲರು, ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಟೆಕ್ನಿಕ್ಯಾಲಿಟಿ ಟೆಕ್ನಿಕ್ಯಾಲಿಟಿ ಅಂತ ಎಷ್ಟು ಕೇಸ್ಗಳು ಏನೇನಾಗಿದ್ದಾವೆ ನೀವು ನೋಡಿದ್ದೀರಿ, ನಿಮಗೂ ಗೊತ್ತಿರುತ್ತೆ. ನಾನು ಇದು ಬಿಡಿ, ಇದು ಸಿವಿಲ್ ಮ್ಯಾಟ್ರು, ಮರ್ಡರ್ ಕೇಸ್ಗಳಲ್ಲಾಗಿದ್ದಾವ್ರಿ, ಕ್ರಿಮಿನಲ್ ಕೇಸ್ಗಳಲ್ಲಾಗಿದ್ದಾವೆ. ಪ್ರದೀಪ್, ನ್ಯಾಯಾಲಯ ಅದನ್ನು ಕೂಡ ಗಂಭೀರವಾಗಿ ಪರಿಗಣಿಸುತ್ತೆ. ಯು ಟು ಅಕ್ಸೆಪ್ಟ್ ಇಟ್ ಸರ್. ಹಲೋ, ಹೇಳಿ 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 ಸರ್. ಇದರಲ್ಲಿ ಟೆಕ್ನಿಕಾಲಿಟಿ ಗ್ರೌಂಡ್ಸಲ್ಲೇ ನೀವು ಹೋದರೆ ಯಾವುದೇ ತಪ್ಪು ಆಗಿಲ್ಲ, ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ವೈಲೇಷನ್ ಅಂತ ಅವ್ರು ಏನು ವಾದ ಮಾಡ್ತಾ ಇದ್ದಾರೆ ಅದರಲ್ಲಿ ಯಾವುದೇ ಉರುಳಿಲ್ಲ. ಎಲ್ಲವೂ ಕೂಡ ಪ್ರೊಸೀಜರ್ ಪ್ರಕಾರ ಲಾ ಅಂಡ್
ಏನು ಇದೆ ಅದ್ರ ಪ್ರಕಾರನೇ ಮಾಡಿರೋದು. ಯಾವ ಸರ್ಕ್ಯುಲರ್ ಇದೆ ಆ ಸರ್ಕ್ಯುಲರ್ನ ಫಾಲೋ ಮಾಡಿದ್ದೀವಿ. ಆ ಸರ್ಕ್ಯುಲರ್ನ ರಾಜಭವನನೂ ಫಾಲೋ ಮಾಡಿದೆ, ಆ ಸರ್ಕ್ಯುಲರ್ನ ನಾನು ಫಾಲೋ ಮಾಡಿದ್ದೀನಿ. ಅದರ ಆಧಾರದ ಮೇಲೆ ನಾವು ಜ್ಯೂರಿಸ್ಡಿಕ್ಷನ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಅದರ ಆಧಾರದ ಮೇಲೆ ಹೈಯರ್ ಆಫೀಸರ್ಸ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಅದರ ಆಧಾರದ ಮೇಲೇ ರಾಜ್ಯಪಾಲರು ಕೊಟ್ಟಿದ್ದೀವಿ. ರಾಜ್ಯಪಾಲರು ಕೂಡ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ, ಎಕ್ಸ್ಪ್ಲನೇಷನ್ ಪಡ್ಕೊಂಡಿದ್ದಾರೆ. ಅದಾದಮೇಲೆ ಕೂಡ ಅವರು ಕೂಡ ಲೀಗಲ್ ಒಪಿನಿಯನ್ ತೊಗೊಂಡು ಅವ್ರು ಮಾಡಿದ್ದಾರೆ. ಇದರಲ್ಲಿ ನನ್ನ ಪ್ರಕಾರ ಯಾವುದೇ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ವಯೊಲೇಷನ್ ಆಗಿಲ್ಲ. ಆದರೆ ಅವರು ಒಂದು ಗ್ರೌಂಡ್ ಇಟ್ಕೊಂಡು ಹೋಗಿದ್ದಾರೆ, ಆ ಗ್ರೌಂಡು ಸಕ್ಸೀಡ್ ಆಗಲ್ಲ, 100ಕ್ಕೆ 100 ಭಾಗ ಅವರ ಪಿಟಿಷನ್ ಡಿಸ್ಮಿಸ್ ಆಗುತ್ತೆ. ಎಚ್ ಆರ್ ಭಾರದ್ವಾಜ್ ಅವರು ಯಡಿಯೂರಪ್ಪನವರ ವಿರುದ್ಧ ಕೊಟ್ಟ ತನಿಖೆಗೆ ಅನುಮತಿ, ಪ್ರಾಸಿಕ್ಯೂಷನ್ಗೆ ಅನುಮತಿ ಇದೆ ತನಿಖೆಗೆ, ಅದು ಅನುಮತಿಗೆ ಅದು ತಪ್ಪು ಅಂತ ಹೈಕೋರ್ಟ್ ತೀರ್ಪು ಬಂದಿತ್ತು. ಅದಾದ್ಮೇಲೆ 2018 ಅಮೆಂಡ್ಮೆಂಟ್ ಆಯಿತು ಸರ್. ಅಲ್ಲ, ನಾನು ಹೇಳ್ತಾ ಇದ್ದೀನಿ ಕೋರ್ಟ್ನಲ್ಲಿ ಹಂಗೂ ಆಗ್ಬೋದು ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ಅಲ್ಲ, ಅಮೆಂಡ್ಮೆಂಟ್ ಆಗಿದೆ, ಅದಾದ್ಮೇಲೆ ಸರ್ಕ್ಯುಲರ್ ಬಂದಿರೋದು ಸರ್. ಸರ್ಕ್ಯುಲರ್ ಬಂದು 2023 ಸರ್ಕ್ಯುಲರ್ ಬಂದಿರೋದು, ಸರ್ಕ್ಯುಲರ್ನೇ ಫಾಲೋ ಮಾಡಿರೋದು. ಅದು ನೋಡೋಣ ಸರ್, ಆಗುತ್ತೆ ಖಂಡಿತ. ನನ್ನ ಪರವಾಗಿ ಆದೇಶ ಬರುತ್ತೆ ಅಂತ ನಾನು ಆಶಾಭಾವನೆ ಇಟ್ಕೊಂಡಿದ್ದೀನಿ. ವೇಟ್ ಆ್ಯಂಡ್ ಸಿ ಸರ್. ನಿಮ್ಮ ಆಶಾಭಾವನೆ ನಿಮ್ಮದು, ಸಿದ್ದರಾಮಯ್ಯನವ್ರ ಆಶಾಭಾವನೆ ಸಿದ್ದರಾಮಯ್ಯನವ್ರದ್ದು. ಎಸ್ ಸರ್. ರಾಜ್ಯದ ಆಶಾಭಾವನೆ ಏನು ಗೊತ್ತಾ? ಸತ್ಯ ಗೊತ್ತಾಗುತ್ತೆ, ಸತ್ಯ ಅವ್ರು ಬರಲಿ ಅಂತ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಪ್ರದೀಪ್. ಥ್ಯಾಂಕ್ ಯು ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.